ಏನು ಇದು? ಹೋಗು. ಎಲ್ಲಿಗೆ? ಟಾಯ್ಲೆಟ್ಗೆ ಹೋಗ್ತೀನಿ ಅಂದಲ್ಲ, ಇಲ್ಲೇ ಮಾಡು. ಇಲ್ಲ, ಇಲ್ಲೇ ಟಾಯ್ಲೆಟ್ ಮಾಡ್ತೀನಿ ಅಂದಲ್ಲ, ಅಲ್ಲಿ ಕುತ್ಕೊಂಡು ಮಾಡ್ಬಿಟ್ಟು ಅದ್ರಮೇಲೆ ಮಣ್ಣು ಮುಚ್ಚಿಬಿಡು. ಏನು ತೊಳಿಯೋದಿಲ್ಲಿ ಅಂತ? ಇಲ್ಲೇ ಎಷ್ಟೊಂದು ಎಲ್ಲೇ ಇದೆ ಅಲ್ವಾ, ಯಾವ್ದೊಂದು ಎತ್ಕೊಂಡು ಉಪಯೋಗಿಸು. ಅದ್ ಸರಿ, ನೀನೆಲ್ಲಿ ಬಾತ್ರೂಮ್ಗೆ ಹೋದೆ? ನಾನ ಅಲ್ಲಿ ಆಶ್ರಮಕ್ಕೆ ಕೇಳಿದ್ರೆ ಬಂದೇ ಇಲ್ಲ ಅಂತಾರೆ. ಚರ್ಚ್ಗೋಗಿ ಫಾದರ್ನ ವಿಚಾರಿಸೋಣ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಅಂತಾರೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ಇವನೇ ಕೊಲೆ ಮಾಡ್ದ, ಯಾರು ಗೊತ್ತು? ಎಲ್ಲ ಕನ್ಫ್ಯೂಷನ್ನು, ಉಲ್ಟಾ ಪಲ್ಟಾ, ಎಲ್ಲೋಗಿರ್ಬೋದು ಇವರು. ದಿವ್ಯಾ, ನಂಗೆ ಈಜು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಯಾಕ್ದಿವಿ ಆಚೆ ಬಂದ್ಬಿಟ್ಟೆ? ಸುಮ್ನೆ ಬಾರೋ. ಅದೇ ಸಡನ್ ಆಗಿ ಯಾಕೆ ಆಚೆ ಬಂದೆ ಅಂತ ಹೇಳು. ಯಾಕೆಂದ್ರೆ ನಾನು ಆದಿಗ್ ಫೋನ್ ಮಾಡ್ಬೇಕಿತ್ತು ಅದಕ್ಕೆ. ಆದಿಗ ಯಾಕೆ? ಯಾಕೆ ಅಂದ್ರೆ ನಿನ್ನೆ ನೀನ್ ಆದಿಗ್ ಫೋನ್ ಮಾಡಿದಾಗ ನನಗ್ ಮಾತಾಡೋದಕ್ ಬಿಡ್ಲಿಲ್ಲ, ಈಗ ಮಾತಾಡ್ಬೇಕು ಅನ್ಸ್ತಿದೆ ಅದಕ್ಕೆ. ವಿನೋದ್, ನಾನ್ ಡ್ರೆಸ್ ಚೇಂಜ್ ಮಾಡ್ಬೇಕು, ಆ ಕಡೆ ತಿರ್ಕೋತಿಯಾ? ದಿವ್ಯಾ, ನೀನು ಫೋನ್ ಮಾಡಬೇಕು ಅಂದಲ್ಲ, ಹೋಗಿ ಫೋನ್ ಮಾಡು. ನಾನು ನಿನಗೆ ಅದೇನೋ ಫೇಸ್ ಕ್ರೀಮ್ ತಗೋಬೇಕು ಅಂದಲ್ಲ, ನಾನು ತಗೊಂಬರ್ತೀನಿ. ಸರಿ, ನೀನು ಹೋಗಿ ಫೋನ್ ಮಾಡು. ಇದರಲ್ಲಿ ಬರೀ ಲೋಕಲ್ ಕಾಲ್ ಮಾಡೋಕ್ಕಾಗೋದು, ಎಸ್ ಟಿ ಡಿ ಎಲ್ಲೋಗುತ್ತೆ. ಹೋಗು. ಹುಷಾರು ಬಾ ದಿವ್ಯ, ಆಮೇಲೆ ಹೇಳ್ತೀನಿ. ಹುಷಾರು ಮತ್ತೆ ನಾನು ಅವತ್ತೆ ಹೇಳಿದೆ ಫೋನ್ ಮಾಡೋದು ಬೇಡ ಅಂತ. ಅವತ್ತು ಆದಿಗೆ ಫೋನ್ ಮಾಡಿದ ನಂಬರಿಂದ ನಾವು ಇರೋ ಜಾಗ ಗೊತ್ತಾಗೋಗಿದೆ. ಒಟ್ಟಿನಲ್ಲಿ ಮಪ್ಪ ಅಂತ ನೀವು ಇಬ್ಬರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಬಾಬಾ, ದಿವ್ಯಾ ನೀನಿಲ್ಲೇ ಇರು, ಅವ್ರು ನಮ್ಮ ಹಿಂದೆನೆ ಓಡ್ ಬರ್ತಾ ಇದ್ರು. ಅಕಸ್ಮಾತ್ ಅವ್ರ ಈ ಕಡೆ ಬಂದಿದ್ರೆ ನಾನು ಅವ್ರಿಗೆ ದಾರಿ ತಪ್ಪಿಸ್ಬಿಟ್ಟು ಬಂದ್ಬಿಡ್ತೀನಿ. ಆದಿ ವಿಷಯ ಬಿಡು, ನಾನು ಇವಾಗ ಹೋಗಿ ಆದಿನ ಕರ್ಕೊಂಡ್ಬಂದು ನಿಮ್ಮಿಬ್ಬರನ್ನು ಒಂದ್ ಮಾಡ್ಬಿಡ್ತೀನಿ, ನನ್ನ ಬರನು ಕಮ್ಮಿ ಆಗುತ್ತೆ. ನೀನಿಲ್ಲೇ ಇರ್ತೇ ತಾನೆ? ಓಕೆ ತಾನೆ? ದಿವ್ಯಾ, ಆದಿ ಆದಿ ಬಂದ್ಬಿಡ್ಲಿ, ಆದಿ ಬಂದ್ಬಿಡ್ಲಿ, ಆದಿಗ್ ನಾವಿರೋ ಜಾಗ ಗೊತ್ತಾಗ್ಲಿ ಅಂತ ಆ ದೇವ್ರಲ್ಲಿ ದಿನಾ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ದೇವ್ರು ನನ್ ಪ್ರಾರ್ಥನೆ ಕೇಳಿಸ್ಕೊಂಡು ನಿಂಗೆ ನಾವಿರೋ ಜಾಗ ಗೊತ್ತಾಗಿ ನೀನೇ ಬಂದಿದ್ಯಾ. ಬಾ, ನಾನು ದಿವ್ಯರ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬಾ ಆದಿ, ಬಾ.
ಯಾಕೋ ಆದಿ, ದಿವ್ಯ ನೋಡ ಖುಷಿಲಿ ನನ್ ಮೈ ಮೇಲೆ ಬೀಳ್ತಾ ಇದ್ಯಾ? ಅವಳಿ ನಾ ನೋಡಿದ ತಕ್ಷಣ ಜೋರಾಗಿ ತಪ್ಕೊಂಡು ಮುತ್ತಿರ್ತೀನಿ ಅಂತ ಯಾವಾಗ್ಲೂ ಹೇಳ್ತಿರ್ತಾಳಪ್ಪ. ಅಂದಂಗೆ ನಾವು 7 ಗಂಟೆಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ, ಅಲ್ಲಿ ನೋಡಿದ್ರೆ ಬರೀ ಪೊಲೀಸ್ ಅವರೇ ಇದ್ರು. ಅದಕ್ಕೆ ಇನ್ನೊಂದ್ ಕಡೆ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋದೆ. ಅಲ್ಲಿಂದ ಫೋನ್ ಮಾಡಿದ್ರೆ ನಿನ್ ಫೋನೇ ಎತ್ತಲಿಲ್ಲ. ಸರಿ, ಬೇರೆ ಕಡೆ ಹೋದ್ರೆ ಅಲ್ಲೂ ಪೊಲೀಸ್ ಅವರೇ ಇದ್ರು. ಹೆಂಗೋ ತಪ್ಪಿಸ್ಕೊಂಡು ಯಾರಿಗೂ ಗೊತ್ತಾಗ್ದಂಗ ಇಲ್ಲಿಗೆ ಬಂದ್ಬಿಟ್ವಿ. ನಾನು ದಿವ್ಯಂಗೆ ಪೊಲೀಸ್ ಅವ್ರ ಕಣ್ ತಪ್ಸಿ ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂದೆ. ಅವಳು ತುಂಬಾ ಖುಷಿ ಪಟ್ಲು ಗೊತ್ತಾ? ನೀನ್ ನೋಡಿದ್ರೆ ನನ್ಗೆ ಹೊಡಿತ್ಯಾ? ಸರಿ, ನೀನ್ ಇಲ್ಗೆ ಹೆಂಗ್ ಬಂದ್ಯೋ ಹೆಂಗೋ ಬಂದಿರ್ತ್ಯಾ. ಸರಿ ನಡಿ, ನಾನ್ ನಿಮ್ಮಿಬ್ಬರನ್ನು ಸೇರಿಸ್ಬಿಟ್ಟು ಹೊಟ್ಟೋಗ್ತೀನಪ್ಪ. ಇನ್ಮೇಲೆ ದಿವ್ಯಂಗ್ ನೀನೇ ಎಲ್ಲ, ಅವಳನ್ನ ಚೆನ್ನಾಗ್ ನೋಡ್ಕೋ. ನನ್ನ ಹತ್ರ ಇಲ್ದಿರೋದು ಅವನ ಹತ್ರ ಏನಿದೆ, ಅವ್ನ ನಂಗಿಂತ ಚೆನ್ನಾಗಿದ್ದಾನ ಆ ಚಪ್ಪರ್ ನನ್ ಮಗ ಅಂತ. ನಾನೇ ಕೇಳ್ದೆ. ನಾನ್ ತಪ್ಪು ಮಾಡ್ಬಿಟ್ಟೆ ಕಣೋ ಆದಿ, ನಾನು ನಿಂತಾರೆ ಚಾನ್ಸ್ ಸಿಕ್ಕ ತಕ್ಷಣ ತಪ್ಕೊಂಡು ತುಟಿ ತುಟಿ ಕಿಸ್ಕೊಟ್ಟಿದ್ರೆ ದಿವ್ಯಾ ನನ್ನೇ ಲವ್ ಮಾಡ್ತಾ ಇದ್ಲು. ಆದ್ರೆ ನಾನು ಅವಳನ್ನ ದೇವತೆ ತರ ಪೂಜೆ ಮಾಡ್ದೆ. ಪ್ರೀತಿ ಅಂದ್ರೆ ದೇವ್ರು ಅನ್ಕೊಂಡೆ. ಅವಳನ್ನ ನಾನ್ ದೇವತೆ ತರ ನೋಡ್ಕೊಂಡೆ. ಆದ್ರೆ ಎಲ್ಲ ಹುಡುಗಿರು ಹಿಂಗೆ, ನಿಜವಾದ ಪ್ರೀತಿನ ಯಾರು ನಂಬಲ್ಲ. ನಾನ್ ಹೇಳ್ತಾ ಇರೋದ್ ಕರೆಕ್ಟ್ ಅಲ್ವೇನೋ ಆದಿ? ಲವ್ ಆದಿ, ನೀನು ಅಷ್ಟೇ ನನ್ನ ಲವರ್ ಮೇಲೆ ಕಣ್ಣಾಗ್ತ್ಯಾ?